ಹಲೋ ಫ್ರೆಂಡ್ಸ್, ಇವತ್ತು ನಾವು ಇಲ್ಲಿ ಒಂದು ಪಾರ್ಕಿಗೆ ಹೋಗ್ತಾ ಇದ್ದೀವಿ. ಈ ಪಾರ್ಕಲ್ಲಿ ಏನು ಅಂತಂದರೆ, 2 ವರ್ಷದಿಂದ 5 ವರ್ಷದ ಮಕ್ಕಳಿಗೆ ಮಾತ್ರ ಈ ಪಾರ್ಕಲ್ಲಿ ಎಂಟ್ರಿ. ನಾವಿವತ್ತು ನನ್ನ ಮೊಮ್ಮಗನು ಕರ್ಕೊಂಡು ಬರ್ತಾ ಇದ್ದೀವಿ, ಮೊಮ್ಮಗ ಒಳಗಡೆ ಇದ್ದಾನೆ. ಸೊ ಹೋಗೋಣವಾ ಪಾರ್ಕಿಗೆ. ನೋಡಿ, ಪಕ್ಕದಲ್ಲೆಲ್ಲ ಡಸ್ಟ್ಬಿನ್ಗಳು ಇಟ್ಟಿದ್ದಾರೆ ನೋಡಿ. ಇದು ಕಂಪೋಸ್ಟ್ದು, ಇದು ಇಕಾಲಜಿ ಸೆಂಟರ್ ಅಂತ ಹೇಳ್ತಾರೆ, ಇದು ಇದು ರೀಸೈಕ್ಲೇಬಲ್ಲು, ಮತ್ತು ಇದು ಟೋಟಲ್ ವೇಸ್ಟ್ ಹಾಕುವಂಥದ್ದು. ಇಲ್ಲಿ ನೋಡಿ, ಇದು ನಾಯಿಯನ್ನು ಪರ್ಮಿಟ್ ಮಾಡೋದಿಲ್ಲ ಇಲ್ಲಿ, ನಾಯಿಗೆ ಒಳಗೆ ಕರ್ಕೊಂಬರ್ಲಿಕ್ಕಿಲ್ಲ. ಮತ್ತು ಮಕ್ಕಳನ್ನು ದೊಡ್ಡವರು ಸಮೇತ ಮಾತ್ರ ಬರ್ಬೋದು. 2 ವರ್ಷದಿಂದ 5 ವರ್ಷದ ಮಕ್ಕಳಾಗಿದ್ದರಿಂದ ಯಾರಾದರೂ ಒಬ್ಬರು ಅಜ್ಜಿನೋ ನ್ಯಾನಿನೋ ಅಥವಾ ಪೇರೆಂಟ್ಸೋ ಅವರು ಜೊತೆಗೆ ಮಕ್ಕಳು ಇರಬೇಕು. ಇದು ಈ ಪಾರ್ಕಿನ ವೈಶಿಷ್ಟ್ಯತೆ. ನೋಡಿ, ಗೇಟ್ ಓಪನ್ ಮಾಡಿ ಒಳಗೆ ಹೋಗ್ತಾ ಇದ್ದೀನಿ. ಈಗ ನೋಡಿ, ಇಲ್ಲಿ ನೀರು ಕುಡಿಲಿಕ್ಕೆ ಮಕ್ಕಳಿಗೆ ಟ್ಯಾಪ್ ಇದೆ. ಇಲ್ಲಿ ಟ್ಯಾಪ್ ಇದೆ ನೀರು ಕುಡಿಲಿಕ್ಕೆ. ಇಲ್ಲಿ ನೀರು, ಇಲ್ಲೂ ನೀರಿದೆ, ಇದನ್ನು ಪ್ರೆಸ್ ಮಾಡ್ಬೋದು. ಇಲ್ಲಿ ನೀರು ತುಂಬಿದೆ, ಅದಕ್ಕೆ ನಾನು ಇದು ಮಾಡಲಿಲ್ಲ. ಹಾಗೆ ನೋಡಿ, ಈಗ ಹೋಗಬೇಕಾದ್ರೆ ಆಟದ ಸಾಮಾನುಗಳು ಅಂದರೆ ಸಾಧಾರಣ 5 ವರ್ಷದ ಮಕ್ಕಳಿಗೆ ಹೇಗೆಲ್ಲ ಆಟದ ಸಾಮಾನು ಬೇಕು ಯಾವುದೆಲ್ಲ ಅದೆಲ್ಲ ಇದೆ ನೋಡಿ. ಇಲ್ಲಿ ಇಲ್ಲಿ ನೋಡಿ, ಕೂತ್ಕೊಂಡು ಮಕ್ಕಳಿಗೆ ತಿನ್ನಲಿಕ್ಕೆ ಇಲ್ಲಿ ಬರ್ತಾರಲ್ಲ. ಹಾಂ ಫ್ರೆಂಡ್ಸ್, ನೋಡಿ ಇಲ್ಲಿ ಇದು ಚಿಕ್ಕ ಮಕ್ಕಳ ಪಾರ್ಕ್ ಅಲ್ವಾ ನೋಡಿ. ಇಲ್ಲಿ ಈ ಥರ ಎಲ್ಲ ಆಟದ ಸಾಮಾನುಗಳು ಎಷ್ಟೊಂದು ಇಟ್ಟಿದ್ದಾರೆ ನೋಡಿ, ಕಾಣಕ್ಕಲ್ಲ ನಿಮಗೆ. ಈ ಟರ್ಫ್ ಇದೆಯಲ್ಲ, ಇದು ಈ ಟರ್ಫು ಇದು ಆರ್ಟಿಫಿಷಿಯಲು, ಇದರಲ್ಲಿ ಬಿದ್ದರೆ ಏನೂ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಹಾಗೆ ಇದು ನೋಡಿ, ಒಂದು ಸ್ಲೈಡು ಜಾರಬಂಡಿ ಅಂತೀವಲ್ಲ, ಇದು ಫೈಬರ್ದು, ಎಷ್ಟು ಚೆನ್ನಾಗಿ ನೋಡಿ. ಇಲ್ಲಿ ಎಲ್ಲ ಸೈಡಿಗೆ ಪ್ರೊಟೆಕ್ಷನ್ ಎಲ್ಲ ಕೊಟ್ಬಿಟ್ಟು ಮಕ್ಕಳಿಗೆ ಆಡಲಿಕ್ಕೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಗಟ್ಟಿಮುಟ್ಟು, ಹಾಳು ಕೂಡ ಆಗೋದಿಲ್ಲ. ಆಮೇಲಿಂದ ನೋಡಿ, ಇಲ್ಲಿ ಟೇಬಲ್ ಇದೆಯಲ್ಲ, ಇಲ್ಲಿ ಟೇಬಲ್ ಮತ್ತು ಇದು ನೋಡಿ ಎಷ್ಟು ಚೆನ್ನಾಗಿದೆ. ಟೇಬಲ್ ಮತ್ತು ಇದು ಕೂತ್ಕೊಳ್ಳೋಕ್ಕೆ ಮಕ್ಕಳಿಗೆ ಚೇರ್ ಹಾಗೆ. ಈ ಕಡೆಯಿಂದ ನೋಡಿ ಬೆಂಚ್ ಇದೆ, ಇಲ್ಲಿ ಮಕ್ಕಳು ಪಾರ್ಟಿ ಎಲ್ಲ ಮಾಡೋದು, ಏನಾದರೂ ತಂದು ತಿನ್ನೋದು, ಬರ್ಡೇ ಪಾರ್ಟಿ ಮಾಡೋದು ಎಲ್ಲ ಇಲ್ಲೇನೆ. ಈ ಕಡೆ ಒಂದು 2 ಇದೆ ನೋಡಿ, ಇಲ್ಲೊಂದು 2 ಇದೆ ಫ್ರೆಂಡ್ಸ್. ಇದೇನು ಗೊತ್ತಾ, ಇದು ಮಕ್ಕಳಿಗೆ ಇದ್ರ ಮೇಲೆ ಹತ್ತಿ ಒಂದು ಪ್ರಾಕ್ಟೀಸ್ ಮಾಡಲಿಕ್ಕೆ ಇದು ಒಂದು ಆಟದ್ದು ಇದ್ದಿದ್ದಾಗೆ. ಕೆಲವರು ಇದ್ರ ಮೇಲೆ ಸಣ್ಣ ಸಣ್ಣ ಮಕ್ಕಳು ಇಲ್ಲಿ ಹ್ಯಾಂಗ್ ಎಲ್ಲ ಮಾಡೋದು ಎಲ್ಲ ಮಾಡ್ತಾರೆ. ಹಾಗೆ ನೋಡಿ, ಈ ಬೆಂಚ್ ಎಷ್ಟು ಚೆನ್ನಾಗಿದೆ ನೋಡಿ, ಬಂದು ಇಲ್ಲಿ ಬರೋರಿಗೆ ಕೂತ್ಕೊಳ್ಳಿಕ್ಕೆ ಬೆಂಚು ಎಷ್ಟು ದೊಡ್ಡದಿದೆ ನೋಡಿ, 5-6 ಜನ ಕೂತ್ಕೋಬೋದು. ಹಾಗೆ ನೋಡಿ, ಇದು ಜೋಕಾಲಿ ಸ್ವಿಂಗ್ ಅಂತಿರಲ್ಲ, ಎಷ್ಟು ಚೆನ್ನಾಗಿದೆ ನೋಡ್ರಿ, ಗಟ್ಟಿ ಮುಟ್ಟು ನೋಡಿ. ಚಿಕ್ಕ ಮಕ್ಕಳಿಗೆ ಈ ಥರ 2 ಕಾಲು ಹಾಕ್ಕೊಂಡು ಕೂತ್ಕೊಳ್ಳಿಕ್ಕೆ, ಇದು 1 ವರ್ಷದ ಒಳಗೆ 1.5 ವರ್ಷದ ಮಕ್ಕಳಿಗೆ, ಇದು ಸ್ವಲ್ಪ ದೊಡ್ಡ ಮಕ್ಕಳಿಗೆ ಇದ್ರ ಮೇಲೆ ಕೂತ್ಕೊಂಡು ಆಟ ಆಡಲಿಕ್ಕೆ. ಹೀಗೆ ನೋಡಿ, ಹೀಗೆ ದೂಡಿ ಸ್ವಿಂಗ್ ಮಾಡಲಿಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಗಟ್ಟಿಮುಟ್ಟು ಇದ್ರದ್ದು ಚೈನ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಹಾಗೆ ಇವಾಗ ನೋಡಿ, ಎಷ್ಟೊಂದು ಆಟದ ಸಾಮಾನುಗಳೆಲ್ಲ ಇದೆ ನೋಡಿ. ಇದು ಡಸ್ಟ್ಬಿನ್ ನೋಡಿ, ಇದು ಬಿನ್ನು, ಇದು ನಾವಿಲ್ಲಿ ಏನಾದರೂ ಬಂದು ಮಕ್ಕಳು ಎಲ್ಲ ತಿಂದರೆ ಇದರಲ್ಲೇ ಹಾಕೋದು. ಇದು ಬಿನ್ನು ನೋಡಿ, ಇದು ಡಸ್ಟ್ಬಿನ್ನು, ಏನಾದರೂ ತಿಂದಿದ್ದು ವೇಸ್ಟ್ ಎಲ್ಲ ಹಾಕ್ಲಿಕ್ಕೋಸ್ಕರ ಇದು. ಇವಾಗ ಈ ಕಡೆ ಬರೋಣ ಪಾರ್ಕಿಂದ, ಈ ಕಡೆ ರೌಂಡಾಗಿ ಬರ್ತಾ ಇದ್ದೀವಿ ನೋಡಿ. ಇದೆಲ್ಲ ಆಟದ ಸಾಮಾನುಗಳು ಇದೆಯಲ್ಲ, ತುಂಬ ಎಕ್ಸ್ಪೆನ್ಸಿವ್ ರೀ ಇದು, ಇದೆಲ್ಲ ಇದೆಯಲ್ಲ. ನಾವು ಇಂಡಿಯನ್ ಕರೆನ್ಸಿಲಿ ಕನ್ವರ್ಟ್ ಮಾಡಿದರೆ ಇದಕ್ಕೆ 15-20 ಸಾವಿರ ರೂಪಾಯಿ ಆಗುತ್ತೆ ಇದಕ್ಕೆ. ಇದೆಲ್ಲ ಎಲ್ಲರೂ ಜನ ಡೊನೇಟ್ ಮಾಡಿರುವಂಥದ್ದು ಇದು ನೋಡಿ. ಇದು ಅಷ್ಟೇ, ಇದು ಒಂದು 4-5-6 ಸಾವಿರ ರೂಪಾಯಿ ಆಗುತ್ತೆ. ಅಮೆಝಾನಲ್ಲಿ ಹೋಗಿ ಚೆಕ್ ಮಾಡ್ಬೋದು ನಾವು ರೇಟ್ ಬೇಕಾದರೆ. ನಾನು ಮಾಡಿದ್ದೀನಿ, ನಾವು ಇದು ನಮ್ಮ ಮಕ್ಕಳಿಗೆ ಬೇಡದೆ ಇರೋದು ಅಂದರೆ, ನಮ್ಮದು 2 ಮಕ್ಕಳು ಮೊಮ್ಮಕ್ಕಳಿದ್ದಾರೆ, ಎಕ್ಸ್ಟ್ರಾ ಇರೋದನ್ನು ನಾವು ಕೂಡ ಇಲ್ಲಿ ತಂದು ಹಾಕಿದ್ದೀವಿ. ಇಲ್ಲಿ ಎಲ್ಲ ಡೊನೇಟ್ ಮಾಡಿರೋದೆ, ಯಾರು ಯಾವುದನ್ನು ತೊಗೊಂಡೋಗೋದಿಲ್ಲ ಆಟದ ಸಾಮಾನು. ಹಾಗೆ ಇದು ನೋಡಿ, ಮಧ್ಯಾಹ್ನ ಕೆಲವು ಮಕ್ಕಳದು ಮಧ್ಯಾಹ್ನ ಸಾಯಂಕಾಲ ಎಲ್ಲ ಪಾರ್ಟಿ ಇರುತ್ತೆ, ಅಥವಾ ನಾವೇನಾದರೂ ತಂದು ತಿನ್ನೋದು ಎಲ್ಲ ಮಾಡೋದಾಗಿದ್ರೆ, ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಅರೇಂಜ್ಮೆಂಟು. ಅಲ್ಲಿ ಎಲ್ಲ ಇಡೋದು, ನಾವು ತಂದಿದ್ದನ್ನೆಲ್ಲ ವಸ್ತುನ ಈ ಟೇಬಲ್ ಮೇಲೆ ಇಟ್ಕೊಳ್ಳೋದು, ಈ ಟೇಬಲ್ ಮೇಲೆ ಇಟ್ಕೊಳ್ಳೋದು, ಮತ್ತೆ ಇಲ್ಲಿ ಬಂದವರಿಗೆಲ್ಲ ಸರ್ವ್ ಮಾಡೋದು. ಎಷ್ಟು ಚೆನ್ನಾಗಿದೆ ನೋಡ್ರಿ ಅರೇಂಜ್ಮೆಂಟು, ಎಷ್ಟು ಚೆನ್ನಾಗಿದೆ ಅಲ್ಲ. ಹಾಗೆ ಇಲ್ಲೂ ಒಂದು ಡಸ್ಟ್ಬಿನ್ ಇಟ್ಟಿದ್ದಾನೆ ನೋಡಿ, ಹೀಗೆ ಹೀಗೆ ರೌಂಡ್ ಇದು ಪಾರ್ಕು. ಇದೇನು ಗೊತ್ತಾ, ಇದು ನೋಡಿ ಒಂದು ಇದ್ರ ಥರ ಒಂದು ವಾಶ್ ಬೇಸಿನ್ ಇದೆ ಇಲ್ಲಿ, ಒಂಥರ ಒಂದು ಅಟ್ಮಾಸ್ಫಿಯರು ಮಕ್ಕಳಿಗೆ ಇಲ್ಲಿ ಬಂದು ನೋಡಿ ಮಾಡಿ ಆಟ ಆಡಲಿಕ್ಕೆ. ಇದು ಪ್ಲಾಸ್ಟಿಕ್ದು, ಇದಕ್ಕೆ ಸಾಧಾರಣ ಒಂದು 15-20 ಸಾವಿರ ರೂಪಾಯಿ ಆಗುತ್ತೆ. ಹಾಗೇ ನೋಡಿ, ಇಲ್ಲಿ ಇದೆಲ್ಲ ಯಾರಾದರೂ ಡೊನೇಟ್ ಮಾಡಿರೋದೇ ಇದು. ಕೆಲವರು ಹೊಸದು ನೋಡಿ, ಇದು ಬ್ರ್ಯಾಂಡ್ ನ್ಯೂ ಕೊಟ್ಟಿದ್ದಾರೆ ಹೊಸದು. ಇದು ಅಷ್ಟೇ, ತುಂಬ ಎಕ್ಸ್ಪೆನ್ಸಿವ್ ಇದೆಲ್ಲ. ಹೀಗೆ ಎಲ್ಲ ಆಟದ ಸಾಮಾನು ನೋಡಿ, ಇಲ್ಲಿ ಒಂದು ಜಾರ್ಬಂಡಿ ಇದ್ದಾಗಿದೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಆಟ ಆಡಲಿಕ್ಕೆ ನೋಡಿ. ಇದು
ಇದು ಚಿಕ್ಕ ಚಿಕ್ಕ ಮಕ್ಕಳಿಗೆ ಇಲ್ಲಿ ಸ್ಲೈಡ್ ಮಾಡಲಿಕ್ಕೆ ಅಲ್ಲಿ ಆ ಕಡೆಯಿಂದ ಹತ್ಕೊಂಡು ಬರ್ತಾರೆ ಇಲ್ಲಿ ಸ್ಲೈಡ್ ಮಾಡ್ತಾರೆ ಚಿಕ್ಕ ಮಕ್ಕಳಿಗೆ ಸ್ಲೈಡ್ ಮಾಡೋಕೆ ಇದು ಸಾಕಲ್ವಾ ಅಷ್ಟು ಅಲ್ಲ ಹಾಗೇನೆ ನೋಡಿ ಇಲ್ಲಿ ಹೀಗೆ ಬರ್ತಾ ಇರಬೇಕಾದ್ರೆ ಇಲ್ಲಿ ಒಂದು ಸ್ಲೈಡ್ ಇದೆ ನೋಡಿ ಇದಕ್ಕೆ ಇದಕ್ಕೂ ಅಷ್ಟೇ $250-$300 ಆಗುತ್ತೆ ಇದಕ್ಕೆ ಇದು ಒಂದು ಸ್ಲೈಡ್ ಅಲ್ವಾ ಆ ಕಡೆಯಿಂದ ಹತ್ತಿ ಬಂದು ಈ ಕಡೆ ಸ್ಲೈಡ್ ಮಾಡುವಂಥದ್ದು ಇದು ನೋಡಿ ಇದು ಬ್ಯಾಸ್ಕೆಟ್ ಬಾಲ್ದು ಹೀಗೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಎಲ್ಲ ಮನೆಗಳಲ್ಲೂ ಇರುತ್ತೆ ಇದು ಎಲ್ಲ ಪಾಪ ಇಲ್ಲಿ ಮಕ್ಕಳು ಎಲ್ಲ ಆಟ ಆಡಲಿಕ್ಕೆ ಮಧ್ಯಾಹ್ನ ಬರ್ತಾರಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಅವರಿಗೋಸ್ಕರ ಫ್ರೆಂಡ್ಸ್ ಪಾರ್ಕ್ ನೋಡಿದ್ರಲ್ಲ ಇದು ನಮ್ಮ ಮನೆ ಹತ್ತಿರನೇ ಇದೆ ಇಲ್ಲಿ ಮೊಮ್ಮಕ್ಕಳು ನಂದು ಮತ್ತೆ ಮಗ ಎಲ್ಲ ಒಟ್ಟಿಗೆ ಬಂದಿದ್ದೀವಿ ನಾವು ನೋಡಿ ಎಲ್ಲಿ ಎಲ್ಲಿಯಾದರೂ ನಿಮ್ಗೆ ಒಂದು ಪೇಪರು ಗೀಪರು ಏನಾದರೂ ಕಾಣುತ್ತಾ ನೋಡಿ ಇಲ್ಲೆಲ್ಲ ಇದಕ್ಕೆ ಕ್ಲೀನ್ಲಿನೆಸ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಮತ್ತು ಸಣ್ಣ ಮಕ್ಕಳು ಇರಬೇಕಾದ್ರೆ ಅವ್ರಿಗೆ ಸ್ಕೂಲ್ನಲ್ಲಿ ಮನೆಯಲ್ಲಿ ಎಲ್ಲ ಯಾವುದು ಯಾವ ಬಿನ್ನಲ್ಲಿ ಹಾಕಬೇಕು ಅಂತೆಲ್ಲ ಹೇಳ್ಕೊಡ್ತಾರೆ ಹಾಗಾಗಿ ಇಲ್ಲಿ ಕ್ಲೀನ್ಲಿನೆಸ್ದು ಇಂಪಾರ್ಟೆಂಟ್ ಇದು ನೋಡ್ಬೋದು ನೀವು ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಈ ಲಿಂಕ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇದನ್ನು ಮುಗಿಸ್ತೀನಿ.